ಬೊಮ್ಮಾಯವ್ರ ಮ್ಯಾಗ ಪ್ರೆಷರ್ ಎರಡು ಕಡೆದು, ಯಡಿಯೂರಪ್ಪ ಯಡಿಯೂರಪ್ಪ ಮಗ ಮಾಡಬೇಡ ಅನ್ನೋರು, ಮ್ಯಾಗಿನ ಅಮಿತ್ ಶಾ ಅವ್ರು ಮಾಡೋಣವ್ರು. ಫೈನಲ್ ಆಗಿದ್ದು 9 ಗಂಟೆಗೆ ನಮಗೆ 2D ಕೊಟ್ಟರು. ನಮ್ಮಿಂದೇನು ಪೂರ್ತಿ ನಮ್ಗೆ ನ್ಯಾಯ ಸಿಕ್ಕೈತೆ ಅಂತ ಹೇಳುವುದಿಲ್ಲ, ನಾನು ಹೇಳಕ್ಕೆ ಹೋಗೋದೂ ಇಲ್ಲ, ನನಗೆ ಭಯನೂ ಇಲ್ಲ. ಏನು ಹೊರಗಾಗ್ತಾರ ಹೊರಗಾಗ್ತಾರ ಹೊರಗಾಗ್ತಾರ, ಈ ಟಿವಿಯವ್ರು ಹೊಡಿತಿರ್ತಾರ. ಆ ವಿಜೇಂದ್ರ ಏನಾರು ಸ್ವಲ್ಪ ರೊಕ್ಕ ಕೊಟ್ಕೊಳ್ಳೇನೆ, ಶೀಘ್ರದಲ್ಲಿ ಯತ್ನಾಳ ಉಚ್ಚಾಟನೆ ಖಚಿತ, ಯತ್ನಾಳ ಅಧ್ಯಾಯ ಮುಗಿಯುತ್ತೆ. ಅದಕ್ಕೇನು 10 ಲಕ್ಷ ರೂಪಾಯಿ ಕೊಟ್ಟರೆ 1 ತಾಸು ಹೊಡಿತಾರೆ, 5 ಲಕ್ಷ ಕೊಟ್ಟರೆ 1/2 ತಾಸು ಹೊಡಿತಾರೆ. ಅದೇನು ನಾ ತಲೆ ಕೇಳಿಸ್ಕೊಂಡ್ರೆ ಹೊರಗೆ ಹಾಕ್ತೀನಿ ಅಂತ 8 ದಿವಸ ಆಯ್ತು ರೀ, 6 ವರ್ಷ ಆಯ್ತಪ್ಪ ಕೇಳಕತ್ತ ಟಿ ವಿ ಒಳಗೆ. ನಾ ಇಷ್ಟೇ ಹೇಳ್ತೀನಿ ಬಂಧುಗಳೇ, ಇವತ್ತು ನಾ ತಯಾರಿದ್ದೀನಿ. 8 ದಿವಸ ಯಾಕೆ ನಾ ನೋಡಿದೆ ಇವ್ರದ್ದು ಎಲ್ಲರದ್ದು ನಾಟಕ ಕಂಪ್ನಿ ಏನೇನು ಮಾಡ್ತಾರತ್ತೆ. ಗುರುಗಳು ಅಲ್ಲಿ ವಿಧಾನಸೌಧದಾಗ ಬಂದು ಕೂತರು, ಎಲ್ಲ ನಮ್ಮ ಸಮಾಜದವ್ರಿಗೆ ಹೇಳಿದ್ರು, ಬಂದು ನಮ್ಮ ಸಿ ಸಿ ಪಾಟೀಲ್ರದೆಲ್ಲ ಸಹಿ ಮಾಡಿದ್ರು, ಇದಕ್ಕೆ ಕಾಲಿಂಗ್ ಅಟೆನ್ಷನ್ಕ ನಾ ಮಾಡಿದೆ, ಎಲ್ಲರೂ ಮಾಡಿದ್ರು. ಮಾಡಿ ಎಂಥ ನಾಟಕ ಆಡಿದ್ರಂದ್ರೆ ಅಲ್ಲಿ ಸ್ಪೀಕರ್ ಹೋಗಿ ಹೇಳ್ಯಾರ ಇದು ತಗೋಬೇಡಿರುತ್ತೆ, ಅದರಾಗ ಇದ್ರ ಗದ್ದಲ ಮೂಡ ಗೀಡ ನಡೆದುಬಿಟ್ಟಿತ್ತು ವಿಧಾನಸಭಾದಾಗ. ನಾ ನೋಡಿದೆ ಮೊದಲೇ ವಾರ, ನಾ ಏನೋ ನಾ ಗುರುಗಳು ಹೇಳಿದೆ ಯಾಕೋ ಬರಲಾಗೈತೆ ರೀ, ಒಟ್ಟೆ ಕಾಲಿಂಗ್ ಅಟೆನ್ಷನ್ ಏನು ರೀ, 1 ದಿವಸ ಬೇಡ, 2ನೇ ದಿವಸ ಕಾಲಿಂಗ್ ಅಟೆನ್ಷನ್ ಬಂದೇ ಬರ್ತದೆ. ನಮ್ಮ ಸ್ಪೀಕರ್ ಬಗ್ಗೆ ನಾ ಟೀಕೆ ಮಾಡೋದಿಲ್ಲ, ಯಾಕಂದ್ರೆ ಒಳ್ಳೆ ಮನುಷ್ಯ, ಅವನೇ ಜಾತಿ ಯಾವುದೇ ಇರಲಿ ಯಾವುದೇ ಪಾರ್ಟಿ ಇರಲಿ. ನೋಡಿರಿ ಮರದ ಮುಂದಿನ ವಾರನಾಗ ಬರಲಿಲ್ಲ, ನಾನು ಕಾಲಿಂಗ್ ಅಟೆನ್ಷನ್ ಒಬ್ಬನೇ ಹಾಕಿದೆ, ಯಾರೂ ಇಲ್ಲ. ಇವರು 8 ಮಂದಿ ಸಹಿ ಮಾಡಿದ್ರೆ ಗುರುತಿಲ್ಲ, ಸಿ ಸಿ ಪಲ್ರಿ ಎಲ್ಲಾದರು ಅವರು ಎಲ್ಲ ಸಹಿ ಮಾಡಿದ್ರೆ ಬರ್ಲಾಗ್ತಾ ಇರಲಿಲ್ಲ. ನಾ ಹಾಕಿದ ಮರುದಿವಸನೇ ಪಂಚಮಸಾಲಿ ಸಮಾಜದ ಮೀಸಲಾತಿಗಾಗಿ ಬಸನಗೌಡ ಪಾಟೀಲರಿಂದ ಗಮನ ಸೆಳೆಯೋ ಸೂಚನೆ ಅದು ಮರುದಿವಸನೇ ಬತ್ತು. ದುರ್ದೈವದಿಂದ ಈ ಮೂಡ ಅವು ಇವು ಎಲ್ಲ ಬಂದು ಸದನನೇ ನಡೆಯಲಿಲ್ಲ. ಇದರಿಂದ ಒಂದು ಅವತ್ತೇ ಗುರುತಾಗ್ತೈತಿ ಯಾರ್ಯಾರು ನೀರು ಎಟ್ಟೈತಿ, 8 ಮಂದಿ ಭಯಾಗಿ ಬರ್ತಾರ ಅನ್ನೋದು ಗುರುತಾಗ್ತದೆ. ಅದು ಕಡೆಯಕ್ಕಾದ್ರೆ ಅವರೆಲ್ಲ ಏನು ರೀ ನಾವು ಭಾಳ ತಯಾರಿ ಮಾಡಿ, ಏನು ತಯಾರಿ ಏನು ಮಾಡಿ, ಏನು 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 ಬದ್ ಏನು ಮಾಡಿರಿ ಬಾ ತಯಾರಿ 2A ಕೊಡಿರತ್ತೆ ಇಟ್ಟೇ ತಯಾರಿ, ಏನು ನೀವೇನು ಲೀಗಲ್ ಪಾಯಿಂಟ್ ಹೇಳ್ಕೊತ್ಕೊಂಡಿರ್ದೈತೆ ಕತೆ ಹೇಳೋದೈತೆ. ಇಲ್ಲೂ ನೋಡ್ರಿ ನಾ ಈಗ ಹೇಳಿದ್ರೆ ಸಿ ಸಿ ಪಾಯಿಂಟ್ ಒಂದು 10 ಮಂದಿನ ಸೀನಿಯರ್ ನಮ್ಮ ನ್ಯಾಯವಾದಿಗಳು ಗುರುಗಳು ಪಾಯಿಂಟ್ ಟು ಪಾಯಿಂಟ್ ಮಾತಾಡಿ, ಎಲ್ಲರೂ ಸ್ವಲ್ಪ ಡೈವರ್ಷನ್ ಕಾಣಿಸ್ತಂದ್ರೆ ಕಡೆಯಕ್ಕಾಗಿಬಿಡ್ತದೆ ಗಿರೇಕಿ. ಅದನ್ನು ವಕೀಲರೇ ಅದಾರೆ ಸಿದ್ದರಾಮಯ್ಯನು, ಅದನ್ನು ನೀವು ಎಲ್ಲಿಯೂ ಮಾಡಲಾರ್ದನೆ ನಮ್ಮ ಬೇಡಿಕೆ ಹೆಂಗಿರ್ಬೇಕಂತ ಕೊಡ್ತೀವೋ ಇಲ್ಲೋ ಅಂತ ಬೇಡಿಕೆನೇ ಇರಬೇಕು. ಈ ಸಲ ಏನೋ ನೋಡ್ತೇನೆ, ಹಿಂದುಳಿದ ಆಯೋಗದ ಅಧ್ಯಕ್ಷರ ಜೊತೆ ಮಾತನಾಡ್ತೇನೆ, ಅವ್ರ ಅಭಿಪ್ರಾಯ ಸಂಗ್ರಹ ಇವೆಲ್ಲ ಕತಿ ಬೇಡ್ರಿ. ಹಿಂದುಳಿದ ಆಯೋಗದ ಅಧ್ಯಕ್ಷನೇ ಮಾಡಿಲ್ಲ ಮಾಡ್ಯಾರೇನ್ರಿ ಒಬ್ಬ ಆ ಜಯಪ್ರಕಾಶ್ ಹೆಗಡೆ ಇದ್ದಲ್ಲ, ಅವನಿಗೆ ನಮ್ಮವನೇ ಚುಚ್ಚಿಟ್ಟಿದ್ದ ಹೊಟ್ಟೆ ಇದನ್ನು ಮಾಡಬೇಡ ಅಂತೇಳಿ ಹೋದ ಕುಳಿನ ಒಂದು ಕತೆ ಹೇಳ್ತಿದ್ದ ಜಯಪ್ರಕಾಶ್ ಹೆಗಡೆ. ಕಡೆಗೆ ಸರ್ವೇ ಮಾಡ್ಬೇಕು, ಏನು ತೆಗೆದ್ರು ಕೊಡ್ತೈತೆ ಅನ್ನೇವ, ನಮಗೆ ಒಂದು ವಾಹನದ ವ್ಯವಸ್ಥೆ ಇಲ್ಲ ಅಧ್ಯಕ್ಷರಿಗೆ. ಬೊಮ್ಮಾಯರಿಗೆ ಹೇಳಿ ಹೊಸ ವಾಹನ ಕೊಟ್ಟು ಕಳಿಸ್ತೀವಿ ಅವನಿಗೆ, ಇನ್ನೂ ಗಾಡಿ ಕಡೆಗೆ ಸೆಕೆಂಡ್ ಹ್ಯಾಂಡ್ ಯಾವುದಾರೆ ಕರ್ನಾಟಕ ಸರ್ಕಾರದ ಎಲ್ಲಾವ್ರು ನಿಂತಿದ್ದು ಒಂದು ಕಳ್ಸತ್ತಂದಿರು. ಬೊಮ್ಮಾಯರು ಅಂದರೆ ಇಲ್ಲರಿ ಒಂದು ಹೊಸ ಹೊಸದು ಅವ್ರು ಕೊಡತ್ತೇಳಿ. ಅವರು ಉದ್ದೇಶಪೂರ್ವಕವಾಗಿ ಭಾಳ ದೊಡ್ಡ ಷಡ್ಯಂತ್ರ ನಮ್ಮ ಸಮುದಾಯಗಳ ಮೇಲೆ, ಅವು ಯಾವ ಪಕ್ಷ ಇದ್ರೂ ವ್ಯವಸ್ಥಿತವಾಗಿ ನಮ್ಮ ಸಮುದಾಯ ಮೀಸಲಾತಿ ಪಡೆದು ಬಿಟ್ಟರೆ ಇವರು ಹಿಂದೂ ನಮ್ಮ ನೀರಾವರಿ ಯಾಕೆ ಆಗಲಿಲ್ಲ ಅಂತೇಳಿ ನಮ್ಮ ಹಿರಿಯರು ಹೇಳ್ತಾರೆ. ಹಿಂದಕ್ಕೆ ಕೃಷ್ಣಾ ಮೇಲ್ದಂಡೆ ಯೋಜನೆ ಯಾಕೆ ಆಗಲಿಲ್ಲ, ಯಾಕೆ ತಡ ಹಾಕೋದು ಬತ್ತಂದರೆ ಇವ್ರು ದೊಡ್ಡ ಜಮೀನ್ದಾರದಾರ ಲಿಂಗಾಯತರು, ಇವ್ರ ಕೈಯಾಗಿ ಏನಾರೆ ನೀರಾವರಿ ಒಂದು ಮಾಡಿಬಿಟ್ರೆ ಇವ್ರು ಯಾರು ಅಟಾಪ್ ಆಗೋದಿಲ್ಲ, ಅದಕ್ಕೆ ಬರೇ ಸುಳ್ಳು ಹೇಳ್ಕೊತೆ ಬಂದರು. ಈಗ ನಮ್ಮ ಸಮಾಜದ್ದು ಈಗ ಅದೇ ಪರಿಸ್ಥಿತಿ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ನಾಳೆ ಏನೋ ವಿನಯ್ ಕುಲಕರ್ಣಿ ಅವ್ರು